ಕ್ಯಾಂಡಿಡೇಟ್ಗಳನ್ನ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಮಾಡ್ತಾರೆ. ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನ ಗೆಲ್ಸ ಅಂತ ಜವಾಬ್ದಾರಿ ನಮ್ದಷ್ಟು ಬಿಟ್ರೆ. ಮಾಧುಸ್ವಾಮಿ ಅವ್ರ ಬಗ್ಗೆ ನನಗೆ ಒಲವಿಲ್ಲ, ನಾನು ಅವರು ನೋಡಿ ಸರ್, ಅದು ನೀವು ಅವ್ರನ್ನ ಕೇಳಬೇಕು ಹೋಗಿ. ನಾನು ಅವ್ರ ಮಗ ಅನ್ನೋದಕ್ಕೆ ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾನು ಜವಾಬ್ದಾರಿನಲ್ಲ, ಅದು ನೀವು ಹೋಗಿ ಅವ್ರನ್ನೇ ಕೇಳಬೇಕಾಗ್ತದೆ. ನಾನು ಪಕ್ಷ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಪಕ್ಷನ ತೀರ್ಮಾನ ಮಾಡ್ಬೇಕಾದ್ರೆ ತಮಗೆ ಗೊತ್ತಿರಲಿ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಯಾರು ಸ್ಟ್ರಾಂಗ್ ಆಗಿ ಗೆಲ್ಲಕ್ಕೆ ಚಾನ್ಸಸ್ ಇರೋವಂಥವ್ರನ್ನೇ ಪಕ್ಷ ಇವತ್ತು ನಿರ್ಧಾರ ಮಾಡ್ತದೆ. ಪಕ್ಷ ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಗೆಲ್ಲಿಸಿ ಅವ್ರನ್ನ ದಡ ಸೇರಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರ್ತದೆ. ಅದು ನಾನು ಹೆಡ್ ಕ್ವಾರ್ಟರ್ ಇರೋದು ನನಗೆ ಹೆಚ್ಚಿನದಾಗಿರ್ತದೆ. ಸರ್, ಈಗ ಕೇಂದ್ರದಲ್ಲಿ ಅದು ಮೈತ್ರಿ ಮಾಡಿದರೆ ಈಗ ನಾವೆಲ್ಲರೂ ಕೂಡ ಹೊಂದಾಣ್ಕೊಂಡು ಹೋಗೋವಂಥದ್ದು ನಮ್ಮ ಜವಾಬ್ದಾರಿ. ಜೆ ಡಿ ಎಸ್ನವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಇದರಲ್ಲೂ ಕೂಡ. ನರೇಂದ್ರ ಮೋದಿಯವ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಇರ್ಬೋದು, ಜೆ ಡಿ ಎಸ್ನವರು ಉತ್ತಮವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಜನಕ್ಕೆ ಒಳ್ಳೇದಾಗಬೇಕು. ನನ್ನ ಹತ್ರ ಚೆನ್ನಾಗಿದ್ದಾರೆ ಸರ್, ಜೆ ಡಿ ಎಸ್ನವರು ಚೆನ್ನಾಗಿದ್ದಾರೆ. ನಾನು ತುಮಕೂರು ನಗರದಲ್ಲಿ ಯಾವುದೇ ಪಾರ್ಟಿಯವ್ರ ಜೊತೆ ಜಿದ್ದಿನ ರಾಜಕೀಯ ಹಿಂದೆಂದೂ ಮಾಡ್ಕೊಂಬಂದಿಲ್ಲ, ಮುಂದೆ ಮಾಡಲ್ಲ, ಇವತ್ತು ಮಾಡಿಲ್ಲ. ಆದ್ರಿಂದ ನನಗೆ ಎಲ್ಲ ಪಕ್ಷದವ್ರು ಚೆನ್ನಾಗಿದ್ದಾರೆ. ಜೆ ಡಿ ಎಸ್ನವರು ವಿಶೇಷವಾಗಿ ಮೈತ್ರಿ ಆದಮೇಲೆ, ಯಾಕಂದ್ರೆ ನಾವು ಅವ್ರಿಗೆ 2 ಸಲ ಮೇಯರ್ ಮಾಡಿದ್ವಿ, ತಮ್ಗೆ ಗೊತ್ತಿರಲಿ. ನಾವು 2 ಸಲ ಮೇಯರ್ ಅವ್ರು ಆಗ್ತಾನೆ ಇರಲಿಲ್ಲ. ನಮಗಿದ್ದಂಥ ಒಂದ್ಸಲಿ 5 ಸೀಟ್ ಇದ್ದಾಗಲೂ ಮಾಡಿದ್ವಿ, ಒಂದ್ಸಲಿ 13 ಸೀಟ್ ಇದ್ದಾಗಲೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಆಗ್ತಾ ಇರಲಿಲ್ಲ. 2 ಸಲ ಮೇಯರ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಉಪ ಮೇಯರ್ ಆಗೋಕ್ಕೂ ನಮ್ಮ ಪಾತ್ರ ಇದೆ. ಸರ್, ಅವರ ಪಕ್ಷದಲ್ಲಿ ಅವ್ರು ಯಾರು ಮಾಡಿದ್ರು ಅದು ನಮ್ಗೆ ಹೆಂಗೆ ಕ್ವಶನ್ ಮಾಡೋಕ್ಕಾಗ್ತದೆ ಸರ್? ಒಟ್ಟಿನಲ್ಲಿ ಹೊಂದಾಣಿಕೆ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ಈಗ ಅವರು ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಮಾಡಿದ್ರಲ್ಲಿ ತಪ್ಪೇನಿಲ್ಲ, ಅವರು ಮಾಡಿರ್ತಾರೆ. ಗೋವಿಂದ ರಾಜು ಮಾಡಿದ್ದಾರೆ, ನಮ್ಮದು ಜೆ ಡಿ ಎಸ್ದು ನನ್ನ ಪ್ರಕಾರ ತುಮಕೂರು ಸಿಟಿನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ನೂರು ಅಲ್ಲ, ಜಿಲ್ಲೆನಲ್ಲಿ ಎಲ್ಲಾ ಕಡೆನೂ ಹಾಗೆ ಆಗ್ತದೆ. ನಾನು ನನ್ನ ಸಿಟಿ ಬಗ್ಗೆ ಹೇಳ್ಬೇಕಲ್ಲ, ನಾನು ಹೆಸರು ಸರ್ ಎಲ್ಲಾ ಕಡೆ ಆಗುತ್ತೆ. ಅಲ್ಲಿನ ಸ್ಪೆಸಿಫಿಕ್ ಆಗಿ ನೀವು ಅಲ್ಲಿರೋರ್ನ ಕೇಳ್ಬೇಕಾಗ್ತದೆ. ಬಟ್ 100% ಇವತ್ತಿರೋ ಲೀಡರ್ಶಿಪ್ ಅಲ್ಲಿ ಯಾರು ಕೂಡ ಗುದ್ದಾಡ್ಕೊಂಡು ಮುದ್ದಾಡ್ಕೊಂಡು ಹೋಗಲ್ಲ ಸರ್. ಅದು ಮೇಲ್ ತೀರ್ಮಾನ ಸರ್, ನನ್ನ ಲೆವೆಲ್ ಅಲ್ಲಿ ಅದೇನು ಇಲ್ಲ. ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಕ್ಯಾಂಡಿಡೇಟ್ಗಳನ್ನ ಅವರು ಎಲ್ಲರ ಅಭಿಪ್ರಾಯ ತಗೊಂಡು ಮಾಡ್ತಾರೆ. ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನ ಗೆಲ್ಸ ಅಂತ ಜವಾಬ್ದಾರಿ ನಮ್ದಷ್ಟು ಬಿಟ್ರೆ. ನೋಡಿ ಸರ್, ಅದು ನೀವು ಅವ್ರನ್ನ ಕೇಳಬೇಕು ಹೋಗಿ. ನಾನು ಅವ್ರ ಮಗ ಅನ್ನೋದಕ್ಕೆ ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ನಾನು ಜವಾಬ್ದಾರಿನಲ್ಲ, ಅದು ನೀವು ಹೋಗಿ ಅವ್ರನ್ನೇ ಕೇಳಬೇಕಾಗ್ತದೆ. ನಾನು ಪಕ್ಷ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಪಕ್ಷನ ತೀರ್ಮಾನ ಮಾಡ್ಬೇಕಾದ್ರೆ ತಮಗೆ ಗೊತ್ತಿರಲಿ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಿ ಯಾರು ಸ್ಟ್ರಾಂಗ್ ಆಗಿ ಗೆಲ್ಲಕ್ಕೆ ಚಾನ್ಸಸ್ ಇರೋವಂಥವ್ರನ್ನೇ ಪಕ್ಷ ಇವತ್ತು ನಿರ್ಧಾರ ಮಾಡ್ತದೆ. ಪಕ್ಷ ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಗೆಲ್ಲಿಸಿ ಅವ್ರನ್ನ ದಡ ಸೇರಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರ್ತದೆ. ಅದು ನಾನು ಹೆಡ್ ಕ್ವಾರ್ಟರ್ ಇರೋದು ನನಗೆ ಹೆಚ್ಚಿನದಾಗಿರ್ತದೆ. ಸರ್, ಈಗ ಕೇಂದ್ರದಲ್ಲಿ ಅದು ಮೈತ್ರಿ ಮಾಡಿದರೆ ಈಗ ನಾವೆಲ್ಲರೂ ಕೂಡ ಹೊಂದಾಣ್ಕೊಂಡು ಹೋಗೋವಂಥದ್ದು ನಮ್ಮ ಜವಾಬ್ದಾರಿ. ಜೆ ಡಿ ಎಸ್ನವರು ಕೂಡ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಇದರಲ್ಲೂ ಕೂಡ. ನರೇಂದ್ರ ಮೋದಿಯವ್ರ ಬಗ್ಗೆ ಅಸೆಂಬ್ಲಿಯಲ್ಲಿ ಇರ್ಬೋದು, ಜೆ ಡಿ ಎಸ್ನವರು ಉತ್ತಮವಾಗಿ ಎಲ್ಲ ವಿಚಾರದಲ್ಲೂ ಕೂಡ ಸ್ಪಂದಿಸ್ತಾ ಇದ್ದಾರೆ. ಜನಕ್ಕೆ ಒಳ್ಳೇದಾಗಬೇಕು. ನನ್ನ ಹತ್ರ ಚೆನ್ನಾಗಿದ್ದಾರೆ ಸರ್, ಜೆ ಡಿ ಎಸ್ನವರು ಚೆನ್ನಾಗಿದ್ದಾರೆ. ನಾನು ತುಮಕೂರು ನಗರದಲ್ಲಿ ಯಾವುದೇ ಪಾರ್ಟಿಯವ್ರ ಜೊತೆ ಜಿದ್ದಿನ ರಾಜಕೀಯ ಹಿಂದೆಂದೂ ಮಾಡ್ಕೊಂಬಂದಿಲ್ಲ, ಮುಂದೆ ಮಾಡಲ್ಲ, ಇವತ್ತು ಮಾಡಿಲ್ಲ. ಆದ್ರಿಂದ ನನಗೆ ಎಲ್ಲ ಪಕ್ಷದವ್ರು ಚೆನ್ನಾಗಿದ್ದಾರೆ. ಜೆ ಡಿ ಎಸ್ನವರು ವಿಶೇಷವಾಗಿ ಮೈತ್ರಿ ಆದಮೇಲೆ, ಯಾಕಂದ್ರೆ ನಾವು ಅವ್ರಿಗೆ 2 ಸಲ ಮೇಯರ್ ಮಾಡಿದ್ವಿ, ತಮ್ಗೆ ಗೊತ್ತಿರಲಿ. ನಾವು 2 ಸಲ ಮೇಯರ್ ಅವ್ರು ಆಗ್ತಾನೆ ಇರಲಿಲ್ಲ. ನಮಗಿದ್ದಂಥ ಒಂದ್ಸಲಿ 5 ಸೀಟ್ ಇದ್ದಾಗಲೂ ಮಾಡಿದ್ವಿ, ಒಂದ್ಸಲಿ 13 ಸೀಟ್ ಇದ್ದಾಗಲೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಆಗ್ತಾ ಇರಲಿಲ್ಲ. 2 ಸಲ ಮೇಯರ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ. ಉಪ ಮೇಯರ್ ಆಗೋಕ್ಕೂ ನಮ್ಮ ಪಾತ್ರ ಇದೆ. ಸರ್, ಅವರ ಪಕ್ಷದಲ್ಲಿ ಅವ್ರು ಯಾರು ಮಾಡಿದ್ರು ಅದು ನಮ್ಗೆ ಹೆಂಗೆ ಕ್ವಶನ್ ಮಾಡೋಕ್ಕಾಗ್ತದೆ ಸರ್? ಒಟ್ಟಿನಲ್ಲಿ ಹೊಂದಾಣಿಕೆ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ಈಗ ಅವರು ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಮಾಡಿದ್ರಲ್ಲಿ ತಪ್ಪೇನಿಲ್ಲ, ಅವರು ಮಾಡಿರ್ತಾರೆ. ಗೋವಿಂದ ರಾಜು ಮಾಡಿದ್ದಾರೆ, ನಮ್ಮದು ಜೆ ಡಿ ಎಸ್ದು ನನ್ನ ಪ್ರಕಾರ ತುಮಕೂರು ಸಿಟಿನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ನೂರು ಅಲ್ಲ, ಜಿಲ್ಲೆನಲ್ಲಿ ಎಲ್ಲಾ ಕಡೆನೂ ಹಾಗೆ ಆಗ್ತದೆ. ನಾನು ನನ್ನ ಸಿಟಿ ಬಗ್ಗೆ ಹೇಳ್ಬೇಕಲ್ಲ, ನಾನು ಹೆಸರು ಸರ್ ಎಲ್ಲಾ ಕಡೆ ಆಗುತ್ತೆ. ಅಲ್ಲಿನ ಸ್ಪೆಸಿಫಿಕ್ ಆಗಿ ನೀವು ಅಲ್ಲಿರೋರ್ನ ಕೇಳ್ಬೇಕಾಗ್ತದೆ. ಬಟ್ 100% ಇವತ್ತಿರೋ ಲೀಡರ್ಶಿಪ್ ಅಲ್ಲಿ ಯಾರು ಕೂಡ ಗುದ್ದಾಡ್ಕೊಂಡು ಮುದ್ದಾಡ್ಕೊಂಡು ಹೋಗಲ್ಲ ಸರ್. ಅದು ಮೇಲ್ ತೀರ್ಮಾನ ಸರ್, ನನ್ನ ಲೆವೆಲ್ ಅಲ್ಲಿ ಅದೇನು ಇಲ್ಲ. ಅದು ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.